ನ್ಯೂಸ್ವರೆಗೆ ಸ್ವಾಗತ ನಾನು ಲಕ್ಷ್ಮಣ ಹೂಗಾರ್ ದೇಲಿ ಗದ್ದುಗೆ ಯಾರಿಗೆ ಅನ್ನುವಂಥ ಪ್ರಶ್ನೆ ಈಗಲೂ ಕೂಡ ಮಾತಾಡಣ ಕಾಡ್ತಾ ಇದೆ ಅಂದರೆ ಇವತ್ತು ಟೈಮ್ಸ್ ಟೋ ಮತ್ತು ಸಿಒಟ್ ನಡೆಸಿದಂಥ ಸಮೀಕ್ಷೆ ಪ್ರಕಾರ ಬಹುತೇಕ ದೇಲಿ ಗದ್ದುಗೆ ಅತಂತ್ರ ಅನ್ನುವಂಥದ್ದು ಬಹುತೇಕ ಎನ್ ಡಿ ಎ ಬರುತ್ತಾ ಯು ಪಿ ಎ ಬರುತ್ತಾ ಅಥವಾ ತೃತೀಯ ರಂಗ ಬರುತ್ತಾ ಅನ್ನೋಂಥದ್ದು ಉತ್ತರ ಸಿಗ್ತಲ್ಲ ಆದರೆ ಬಹುತೇಕ ರಾಜ್ಯಗಳಲ್ಲಿ ಎನ್ ಡಿ ಎ ಮತ್ತು ಭಾರತೀಯ ಜನತಾ ಪಕ್ಷದ ಮೇಲುಗೈ ಸಾಧಿಸಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ಹಣೆ ಕಂಡು ಬಂದಿದೆ ಆದರೆ ಕಾಂಗ್ರೆಸ್ ಬಿಜೆಪಿಗಿಂತ ಹೆಚ್ಚಿನ ಮುನ್ನಡೆ ಸಾಧಿಸಿದೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಸೋ ಹಾಗಾಗಿ ಆ ವಿಚಾರಗಳನ್ನು ನಾನು ಚರ್ಚೆ ಮಾಡ್ತೀನಿ ಮೊದಲಿಗೆ ಒಂದೊಂದು ರಾಜ್ಯಗಳಲ್ಲಿ ಯಾವ ಯಾವ ರೀತಿಯ ಒಂದು ಬಲಾಬಲ ಕಂಡು ಬಂದಿದೆ ಈ ಒಂದು ಸಮೀಕ್ಷೆ ಫೆಬ್ರವರಿ ತಿಂಗಳಲ್ಲಿ ಹೊರಗೆ ಬಂದಿರತಕ್ಕಂತದ್ದು ಈಗಾಗಲೇ ತಾವು ನೋಡ್ತಾ ಇದ್ದರೆ ಬಹುತೇಕ ಯಾವ ರೀತಿ ಲೋಕಸಭಾ ಚುನಾವಣಾ ಪೂರ್ವ ಸಿ ವೋಟರ್ ಸಮೀಕ್ಷೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳು ಬರುತ್ತೆ ಅಂತ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಸಮೀಕ್ಷೆ ಹೊರಬಿದ್ದಿದೆ ಸೋ ಅವುಗಳಲ್ಲಿ ಕಾಂಗ್ರೆಸ್ 14 ಸ್ಥಾನ ಬಿಜೆಪಿ 11 ಜೆಡಿಎಸ್ 2 ಹಾಗೂ ಆಮ್ ಆದ್ಮಿ ಪಕ್ಷ ಒಂದು ಸ್ಥಾನವನ್ನ ಪಡೆಕೊಳ್ಳತಾ ಇದೆ ಲೋಕಸಭಾ ಚುನಾವಣಾ ಪೂರ್ವ ಸಿ ವೋಟರ್ ಸಮೀಕ್ಷೆ ಇದು ಹೇಳ್ತಾ ಇರತಕ್ಕಂತದ್ದು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ 14 ಸ್ಥಾನಗಳನ್ನು ಪಡೆಕೊಂಡ್ರೆ ಬಿಜೆಪಿ 11 ಜಾತ್ಯತೀತ ಜನತಾ ದಳ 2 ಮತ್ತು ಆಮ್ ಆದ್ಮಿ ಒಂದು ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಕಾಂಗ್ರೆಸ್ 14 ಬಿಜೆಪಿ 11 ಜೆಡಿಎಸ್ 2 ಆಮ್ ಆದ್ಮಿ ಒಂದು ಸ್ಥಾನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಇದು ಲೋಕಸಭಾ ಚುನಾವಣಾ ಪೂರ್ವ ಸಿ ವೋಟರ್ ಸಮೀಕ್ಷೆ ಹೇಳ್ತಾ ಇರತಕ್ಕಂತ ಒಂದು ಏನು ಪೋಲ್ ಸರ್ವೆ ಇದು ಈ ಒಂದು ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ 14 ಸ್ಥಾನ ಅಂದ್ರೆ ಕಳೆದ ಬಾರಿ ಅದು 6 ಸ್ಥಾನಗಳನ್ನು ಪಡೆದಿತ್ತು ಈ ಬಾರಿ ಅದು ತನ್ನ 8 ಸ್ಥಾನಗಳನ್ನು ಹೆಚ್ಚಳ ಮಾಡ್ಕೊಳ್ತಾ ಇದೆ ಹಾಗೇನೇ ಭಾರತೀಯ ಜನತಾ ಪಕ್ಷ 19 ಸ್ಥಾನಗಳನ್ನು 2009 ರಲ್ಲಿ ಪಡೆಕೊಂಡಿತ್ತು ಈ ಬಾರಿ ಅದು 11 ಕ್ಕೆ ಬರ್ತಾ ಇದೆ ಅಂದ್ರೆ 8 ಸ್ಥಾನಗಳನ್ನು ಕಳೆಕೊಳ್ತಾ ಇದೆ ಜೆಡಿಎಸ್ ಕಳೆದ ಬಾರಿ 3 ಸ್ಥಾನ ಪಡೆದಿತ್ತು ಈ ಬಾರಿ ಅದು 2 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ಇಲ್ಲಿ ವಿಶೇಷ ಅಂದ್ರೆ ಆಮ್ ಆದ್ಮಿ ಪಕ್ಷ ಮೊಟ್ಟ ಮೊದಲ ಬಾರಿಗೆ ಏನು ದೆಹಲಿಯಿಂದ ಕರ್ನಾಟಕದಲ್ಲಿ ತನ್ನ ಒಂದು ಖಾತೆಯನ್ನು ತೆರಿತಾ ಇದೆ ಅದು ಎಲ್ಲಿ ಅಂತ ಸ್ಪಷ್ಟ ಆಗಿಲ್ಲ ಈ ಒಂದು ಸಮೀಕ್ಷೆಯಲ್ಲಿ ಒಂದು ಸ್ಥಾನವನ್ನು ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಡೆಕೊಳ್ತಾ ಇದೆ ಇದು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಒಟ್ಟು ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸ್ಥಾನಗಳನ್ನು ನೋಡ್ತಾ ಇದ್ದೀವಿ ಬಹುತೇಕ ತಾವು ನೋಡ್ತಾ ಇದ್ರೆ ಮುಂದಿನ ಒಂದು ಈ ಒಂದು ಗ್ರಾಫಿಕ್ಸ್ ಪಾಯಿಂಟಲ್ಲಿ ಬಹುತೇಕ ಕರ್ನಾಟಕದ ಎಲ್ಲವನ್ನು ಕೂಡ ಅದೇನು 28 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ 11 ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ ಕೇಸರಿ ಬಣ್ಣದ ನೋಡ್ತಾ ಇರ್ಬೋದು ಹಾಗೆ ಕಾಂಗ್ರೆಸ್ 14 ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ ಆಮ್ ಆದ್ಮಿ ಪಕ್ಷ ಒಂದು ಸ್ಥಾನ ಆ ಬಿಳಿ ಬಣ್ಣ 2 ಜೆಡಿಎಸ್ ಹಸಿರು ಬಣ್ಣದ ಒಂದು ಆ ಗ್ರಾಫಿಕ್ಸ್ನ ಕಲರ್ ನೋಡ್ತಾ ಇದ್ರೆ ಬಹುತೇಕ 28 ಸ್ಥಾನಗಳಲ್ಲಿ ಎಲ್ಲವೂ ಕೂಡ ಸ್ಪಷ್ಟ ಆಗಿದೆ ಭಾರತೀಯ ಜನತಾ ಪಕ್ಷ 11 ಕಾಂಗ್ರೆಸ್ 14 ಆಮ್ ಆದ್ಮಿ 1 ಜೆಡಿಎಸ್ 2 ಅಂದ್ರೆ ಇದು ಅಂತಿಮವಾದಂಥದ್ದಲ್ಲ ಬಹುತೇಕ ಈಗಿನ ಒಂದು ಟ್ರೆಂಡ್ ಅನ್ನು ಬಹುತೇಕ ಈ ಸಮೀಕ್ಷೆ ಮುಂದಿಟ್ಟಿರ್ತಕ್ಕಂಥದ್ದು ಈಗ ನಡೆದಂಥ ಒಂದು ಸ್ಯಾಂಪಲ್ ಪ್ರಕಾರ ಇಷ್ಟು ಸ್ಥಾನಗಳು ಈ ಪಕ್ಷಗಳು ಪಡ್ಕೊಳ್ಬಹುದು ಅನ್ನುವಂಥದ್ದು ಆದರೆ ಇದೇ ಅಂತಿಮ ಅಂತಲ್ಲ ಯಾಕಂದರೆ ಇನ್ನೂ ಕೂಡ ಚುನಾವಣೆ ಮೇ ತಿಂಗಳಲ್ಲಿದೆ ಇನ್ನೂ ಬಹುತೇಕ ಈ ಒಂದು ಸಿ ವೋಟರ್ ಇನ್ನು ಒಂದು ಅಥವಾ 2 ಇನ್ನು ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸುವ ಸಾಧ್ಯತೆ ಇದೆ ಯಾಕಂದರೆ ಕಳೆದ ಬಾರಿ ನಡೆದಂಥ ಸಮೀಕ್ಷೆಯಲ್ಲಿ ಜೆ ಡಿ ಎಸ್ಗೆ 3 ಸ್ಥಾನ ಬಂದಿತ್ತು ಹಾಗಾಗಿ ಈಗ ಅದು 2 ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಸೊ ಬನ್ನಿ ಚುನಾವಣಾ ಪೂರ್ವ ಸಮೀಕ್ಷೆ ಕುರಿತಂತೆ ಚರ್ಚೆಯನ್ನು ಮಾಡ್ತಾ ಜೊತೆಗೆ ವಿವಿಧ ಪಕ್ಷಗಳ ನಾಯಕರಿದ್ದಾರೆ ಪತ್ರಕರ್ತರಿದ್ದಾರೆ ನಮ್ಮ ಸುವರ್ಣ ಸುದ್ದಿ ವಾಹಿನಿಯ ಪ್ರಧಾನ ಸಂಪಾದಕರು ಕೂಡ ಇದ್ದಾರೆ ಮೊದಲಿಗೆ ನಾನು ಜೆ ಡಿ ಎಸ್ ವಕ್ತರಾದಂಥ ರಮೇಶ್ ಬಾಬು ನಿಮ್ಮನ್ನ ಸ್ವಾಗತ ಮಾಡ್ತೇನೆ ಹಾಗೆಯೇ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ವಿಶೇಷಕರಾದಂಥ ಶಶಿಧರ್ ಭಟ್ ಇದ್ದಾರೆ ನಿಮ್ಗೆ ಕೂಡ ಕಾರ್ಯಕ್ಕೆ ಸ್ವಾಗತ ಹಾಗೆಯೇ ನಮ್ಮ ಪ್ರಧಾನ ಸಭಾದಂಥ ಅನಂತ್ ಚಿನ್ವಾರ್ ಇದ್ದಾರೆ ಚಿನ್ವಾರ್ ನಿಮ್ಗೆ ಕೂಡ ಕಾರ್ಯಕ್ಕೆ ಸ್ವಾಗತ ಸೊ ನಾನು ಶಶಿಧರ್ ಭಟ್ ನಿಮ್ಮನ್ನು ಕೇಳ್ತೀನಿ ಬಹುತೇಕ ಕರ್ನಾಟಕದ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದ ಲೆಕ್ಕಾಚಾರದ ಪ್ರಕಾರ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯ ಅಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಇಬ್ಬರ ಒಂದು ನಡುವಿನ ಪೈಪೋಟಿ ಅನ್ನುವಂಥದ್ದು ಇವತ್ತು ಚರ್ಚೆ ಯಡಿಯೂರಪ್ಪ ಬಿಜೆಪಿ ಬಂದಿರ್ಬೋದು ಅಥವಾ ಸಿರಾಮುಲು ಬರ್ಬೋದು ಅಥವಾ ಕಾಂಗ್ರೆಸ್ನಲ್ಲಿ ಎಷ್ಟೇ ನಾಯಕರಿರ್ಬೋದು ಆದರೆ ಹಡೆಗೆ ಬರ್ತಕ್ಕಂಥದ್ದು ಅದು ಸಿದ್ದರಾಮಯ್ಯಗೆ ಇವತ್ತು ಈ ಚುನಾವಣೆಯಲ್ಲಿ ಯಾರೇ ಎಷ್ಟೇ ಸ್ಥಾನ ಪಡೆದರೂ ಕೂಡ ಅದು ನೇರವಾಗಿ ಬರ್ತಕ್ಕಂಥದ್ದು ಸಿದ್ದರಾಮಯ್ಯಗೆ ಹಾಗಾಗಿ ಇವತ್ತು ಜೆ ಡಿ ಎಸ್ನ ಒಂದು ಪರಿಸ್ಥಿತಿ ಆಮೇಲೆ ಚರ್ಚೆ ಮಾಡೋಣ ಈಗಿನ ಈ ಒಂದು ಟ್ರೆಂಡನ್ನು ನೋಡ್ತಾ ಇದ್ದರೆ ಸಿ ವೋಟರ್ ಸಮೀಕ್ಷೆ ನೋಡ್ತಾ ಇದ್ದರೆ ಕಾಂಗ್ರೆಸ್ 14 ಬಿಜೆಪಿ 11 ಸೊ ಇದನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ರೀತಿ ನೆಕ್ ಟು ನೆಕ್ ಫೈಟ್ ಅನ್ನಿಸ್ತಾ ಇದೆಯಾ ಒಂದು ಚುನಾವಣಾ ಸಮೀಕ್ಷೆ ಇದೆಯಲ್ಲ ಇನ್ನು ಚುನಾವಣಾ ನಡೆಯೋದಕ್ಕೆ ಇನ್ನೂ ಕನಿಷ್ಠ 1 ತಿಂಗಳಿಗಿಂತ ಜಾಸ್ತಿ ಯಾವುದೇ ಇರೋದರಿಂದ ಅದು ಬದಲಾಗುವ ಸಾಧ್ಯತೆ ಇದೆ ಅಂತ ಬಟ್ ಈಗಿನ ವಾತಾವರಣ ಏನಿದೆ ಅನ್ನುವುದನ್ನು ಸೊ ಈ ಸಮೀಕ್ಷೆ ಪ್ರತಿಫಲಿಸಿದೆ ಅಂತ ನಾನು ನಂಬಿದ್ದೆ ಅದೇ ಅಂತಿಮ ಅಲ್ಲ ಒಂದು ಎರಡನೇದಾಗಿ ನೀವು ಕಾಂಗ್ರೆಸ್ ಮತ್ತು ಬಿಜೆಪಿ ಮೇನ್ ಮುಖ್ಯವಾದ ಎರಡು ಪಕ್ಷಗಳಿಗೆ ನಿಮಗೆ ಕರ್ನಾಟಕದಲ್ಲಿ ಅವರಿಗೆ 50-50 ಚಾನ್ಸಸ್ ಕಾಣ್ತಾ ಇದೆ ಇದರಲ್ಲಿ
ಈ ಸಮೀಕ್ಷೆಯಲ್ಲಿ ಕಾಣ್ತಾ 50-50 ಪ್ಲಸ್ ಆರ್ ಮೈನಸ್ 5 ಆಗಬಹುದು. ಒಂದು ಈ 50-50 ಚಾನ್ಸಸ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಚುನಾವಣೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ವಾತಾವರಣವನ್ನು ಸೃಷ್ಟಿಸಿತ್ತು ಅದನ್ನು ಉಳಿಸಿಕೊಳ್ಳೋದಕ್ಕೆ ಅದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಒಂದು. ಎರಡನೇದು ಬಿಜೆಪಿ ಆಂಗಲ್ನಿಂದ ಗಮನಿಸಿದೆ ನಾವೇನು ಮೋದಿ ಹವಾ ಅಂತ ಏನು ಮಾತಾಡ್ತಾ ಇದ್ದೀವಿ, ಆ ಮೋದಿ ಹವಾ ಕರ್ನಾಟಕದಲ್ಲಿ ಒಂದು 50% ಗಿಂತ ಜಾಸ್ತಿ ಹೋಗ್ತಾ ಇದೆ, ಅದನ್ನು ತಡೆಯುವುದರಲ್ಲಿ ಸಿದ್ದರಾಮಯ್ಯ ಯಶಸ್ವಿ ಆಗಿರಬಹುದೇನೋ ಈ ಸಮೀಕ್ಷೆ ಪ್ರಕಾರ. ಈ ಸಮೀಕ್ಷೆ ಪ್ರಕಾರ ಈಗಿರುವ ವಾತಾವರಣ ಪ್ರಕಾರ, ಯಾಕಂದ್ರೆ ಇಡೀ ಮಾಧ್ಯಮದ ಮೂಲಕ ಮೋದಿ ಸೃಷ್ಟಿಸಿರುವ ಒಂದು ವಾತಾವರಣ ಇದೆಯಲ್ಲ, ನಾವು ಒಪ್ಪಲಿ ಬಿಡ್ಲಿ, ಮೋದಿ ಒಂದು ವಾತಾವರಣ ಸೃಷ್ಟಿಸಿದ್ದಾರೆ, ಚುನಾವಣಾ ಪ್ರಚಾರವನ್ನು ಅವರು ಸ್ಟಾರ್ಟ್ ಮಾಡಿದ್ದಾರೆ, ಭಾರತದಾದ್ಯಂತ ಓಡಾಡ್ತಿದ್ದಾರೆ. ಆದರೆ ಮೋದಿಯ ಅಲೆ ಎಂದು ಮಾತನಾಡುವ ರೀತಿಯಲ್ಲ ನನಗೆ ಇಲ್ಲಿ ಕಾಣ್ತಾ ಇಲ್ಲ ಈ ಸಮೀಕ್ಷೆ ನೋಡಿದ್ರೆ. ಇದು ಅಲೆ ಅಲ್ಲ, ಅಲೆ ಆದರೆ 70% ಬರಬೇಕಿತ್ತು ಅವ್ರಿಗೆ, 50-50 ಇದೆ, ಮುಂದಿನದಲ್ಲಿ ಬಂದು ಬರ್ಬೋದು, ಐ ಡೋಂಟ್ ಹೇಳೋಕ್ಕಾಗಲ್ಲ. ಈಗಿನ ವಾತಾವರಣದ ಪ್ರಕಾರ ಮೋದಿ ಒಂದು ಒಂದು ಮಿತಿಯನ್ನು ಮೀರಿ ದಾಟೋದಕ್ಕೆ ಸಿದ್ದರಾಮಯ್ಯ ತಡೆ ಹಾಕಿರ್ಬೋದು ಅಂತ ನನಗೆ ಅನಿಸುತ್ತೆ. ಅದು ಸಿದ್ದರಾಮಯ್ಯ ಅಂತ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರೆ ಕಾಂಗ್ರೆಸ್. ಎಸ್ ರಮೇಶ್ ಬಾಬುರೇ, ಈ ಸಮೀಕ್ಷೆಯಲ್ಲಿ ನಿಮ್ಮ ಪಕ್ಷಕ್ಕೆ ಎರಡು ಸ್ಥಾನ ಬರುತ್ತೆ ಅಂತ ಹೇಳಿದ್ದಾರೆ. ಕಳೆದ ಬಾರಿ ಅಂದರೆ ಜನವರಿ ನಡೆದಂಥ ಇದೇ ಸಿ ವೋಟರ್ ಸಮೀಕ್ಷೆಯಲ್ಲಿ JDSಗೆ 3 ಸ್ಥಾನ ಅಂತಿತ್ತು, ಈಗ 2 ಸ್ಥಾನಕ್ಕೆ ಬಂದಿದೆ. ಬಹುತೇಕ ನಿಮ್ಮ ಲೆಕ್ಕಾಚಾರಕ್ಕೆ ಇದು ವಿರುದ್ಧವಾಗಿದೆ ಅಂತ ಅನಿಸಿದೆಯಾ? ಮೊದಲನೇದಾಗಿ ಈ ಸಮೀಕ್ಷೆಗಳು ಚುನಾವಣಾ ಪೂರ್ವದಲ್ಲಿ ಚುನಾವಣಾ ನಂತರದಲ್ಲಿ ನಡೆದಂಥ ಸಮಯದಲ್ಲಿ ಯಾವ ಪಕ್ಷಕ್ಕೆ ಅನುಕೂಲವಾಗಿರ್ತದೆ ಅವರು ವ್ಯಾಖ್ಯಾನ ಮಾಡೋದು ಸಹಜವಾಗಿರುತ್ತೆ. ಇದೇ ಈ ಟೈಮ್ಸ್ ನೌ ಸಮೀಕ್ಷೆಯವರು ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸಮೀಕ್ಷೆಯನ್ನು ಕೊಟ್ಟಿದ್ದರು, ಸಂಪೂರ್ಣವಾಗಿ ಆ ಸಮೀಕ್ಷೆ ವಿಫಲ ಆಗಿದೆ. ಇನ್ನು ಜನತಾದಳಕ್ಕೆ ಸಂಬಂಧಪಟ್ಟಂತೆ ಹಿಂದೆ ನಾವೇನು ಅಸೆಂಬ್ಲಿನಲ್ಲಿ 58 ಸ್ಥಾನವನ್ನು ಗಳಿಸ್ಕೊಂಡು 2008ರಲ್ಲಿ JDS 2 ಸ್ಥಾನಕ್ಕಿಂತ ಜಾಸ್ತಿ ಬರಲ್ಲ ಅನ್ನೋ ಒಂದು ಸಮೀಕ್ಷೆಯನ್ನು ಕೊಟ್ಟಿದ್ದರು, ಅದನ್ನು ನಾವು ಸ್ವಾಗತ ಮಾಡಿಕೊಂಡು ಚುನಾವಣೆ ಎದುರಿಸ್ಬಿಟ್ಟು 58 ಸ್ಥಾನ ಗೆದ್ಕೊಂಬಂದ್ವು. 2 ಸ್ಥಾನ ಅಂತ ಹೇಳಿದ್ದ ಜಾಗದಲ್ಲಿ 58 ಸ್ಥಾನ ಗೆದ್ಕೊಂಬಂದ್ವು. ಇನ್ನೊಂದು ಸಮೀಕ್ಷೆ ಈಗ ಒಂದು 15 ದಿನಗಳಿಂದ ಬಂದಂಥ ಸಮೀಕ್ಷೆಯಲ್ಲಿ 4-8 JDS 4-8 BJP ಉಳಿದಿದ್ದು ಕಾಂಗ್ರೆಸ್ ಅನ್ನೋ ಒಂದು ಅಂಕಿಅಂಶಗಳನ್ನು ಸಹ ಕೊಟ್ಟಿದ್ದಾರೆ. ಬಹುಶಃ ಇನ್ನೂ ನೋಟಿಫಿಕೇಶನ್ ಆಗದಲೇ ಇರೋದ್ರಿಂದ ಈ ಸಂದರ್ಭದಲ್ಲಿ ಒಂದು ಸಮೀಕ್ಷೆಯನ್ನು ಇಟ್ಕೊಂಡು ಚರ್ಚೆ ಮಾಡೋದು ಎಷ್ಟು ಸೂಕ್ತ ಅನ್ನೋದು ನಡೆಯುತ್ತೆ. ಮತ್ತು ಸಾಮಾನ್ಯವಾಗಿ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈಗ ನೋಡಿ, ಈ ಸಮೀಕ್ಷೆನಲ್ಲಿ ಅವರು ಬಿಹಾರ ಹೇಳಿದ್ರು, ಇವೆಲ್ಲ ಹೇಳಿದ್ರು. ಈಗ ಉದಾಹರಣೆಗೆ ತಮಿಳುನಾಡು, ತಮಿಳುನಾಡಲ್ಲಿ BJP ಬಗ್ಗೆ ಅವರು ಸಮೀಕ್ಷೆ ಕೊಡೋಕ್ಕೆ ತಯಾರಿಲ್ಲ, ಯಾಕಂದ್ರೆ ಅಲ್ಲಿ BJP ಇಲ್ಲ. ಕೇರಳ BJP ಅಸ್ತಿತ್ವ ಇಲ್ಲ, ಅಲ್ಲಿ ಸಮೀಕ್ಷೆ ಕೊಡೋಕ್ಕೆ ಅವ್ರು ತಯಾರಿಲ್ಲ. ಈ ಥರ ಅನೇಕ ಕಡೆ ಇಲ್ಲ. ನಾನು ಕರ್ನಾಟಕದ ಯಾಕೆ ಹೇಳ್ತಾ ಇದ್ದೀನಿ ರಮೇಶ್ ಬಾಬು ಅವರೇ, ಕರ್ನಾಟಕದಲ್ಲಿ ತಮ್ಮ ಪಕ್ಷ ಈ ಸಮೀಕ್ಷೆಯನ್ನು ತಾವು ನೀವು ಒಪ್ಪಲ್ಲ, ಇದನ್ನು ಸಮೀಕ್ಷೆ ನನಗೆ ಒಪ್ಪಲ್ಲ, ನೀವು ಎಷ್ಟು ಸೀಟ್ ಗೆಲ್ಲಬಹುದು ನಿಮ್ಮ ಪ್ರಕಾರ, ನಿಮ್ಮದೇ ಆದಂತ ಒಂದು ಸಮೀಕ್ಷೆ ಏನು? ನಾನು ಆ ಸಮೀಕ್ಷೆಯನ್ನ ಒಪ್ಪೋದೂ ಇಲ್ಲ, ನಿರಾಕರಣೆನೂ ಮಾಡೋದಿಲ್ಲ, ಎರಡೂ ಉಂಟು. ಆಯ್ತು, ನಿಮ್ಮದೇ ಆದಂತ ಆಂತರಿಕ ಒಂದು ಪಕ್ಷ ತಂದ್ರೆ ಆಂತರಿಕ ಇಷ್ಟು ಸ್ಥಾನ ನಾವು ಗೆಲ್ತೀವಿ, ಇದಕ್ಕೆ ನಮ್ಮದೇ ಆದಂತ ಲೆಕ್ಕಾಚಾರಗಳಿವೆ, ಪಕ್ಷದ ಕಾರ್ಯತಂತ್ರಗಳಿವೆ, ನಿಮ್ಮ ಪ್ರಕಾರ ಎಷ್ಟು ಸೀಟ್ಗಳನ್ನ ನೀವು ಗಳಿಸಬಹುದು, ಪಡೆಯಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು? ಈಗ ನಾನು ಒಬ್ಬ ಪಕ್ಷದ ಕಾರ್ಯಕರ್ತ ಆಗಿ ನಮ್ಮ ನಮ್ಮ ಸಿದ್ಧಾಂತ ಅಥವಾ ನಮ್ಮ ಒತ್ತಡ ಏನಿದೆ, ಈ ಜನ ಕೇಳ್ತಾ ಇರೋದು 28 ಕೋಟಿ ಅಂತ ಹೇಳಿ ಅಷ್ಟೇ ಜನಕ್ಕೆ ಬಿಟ್ಟಿದ್ದು ಅಲ್ಲ. ಬಟ್ ನಾನು ಇಷ್ಟು ಸೀಟ್ ಕೇಳ್ತೀನಿ ಆನೆಸ್ಟ್ ಆಗಿ ಹೇಳಿ ರಮೇಶ್ ಬಾಬು, ನಮ್ಮ ಪಕ್ಷ ಕೂಡ ಇಷ್ಟು ಸ್ಥಾನ ಗೆಲ್ಬಹುದಪ್ಪ, ನಮ್ದೇ ಒಂದು ಲೆಕ್ಕಾಚಾರದ ಈ ಸಮೀಕ್ಷೆಗಳೇನ್ರಿ, ನಾವು ಇಷ್ಟು ಗೆಲ್ತೀವಿ ಜನ ಅಂತ ಹೇಳೋ. ಚುನಾವಣೆಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತನಿಗೆ ನಾನು 28 ಸೀಟ್ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇರಬೇಕು. ನಾನು 12 ಗೆಲ್ತೀನಿ 14 ಗೆಲ್ತೀನಿ ಅಂದ್ರೆ ಅಲ್ಲಿ ನನಗೆ ಆತ್ಮವಿಶ್ವಾಸ ಇಲ್ದಿದ್ರೆ ನನ್ಗೆ ಅಭ್ಯರ್ಥಿ ಆಗೋ ಆತ್ಮವಿಶ್ವಾಸ ಎಷ್ಟು ಹೇಳುತ್ತೆ ಇಲ್ಲ, ಅಲ್ಲಿ ನಿಮ್ಮ ಆತ್ಮವಿಶ್ವಾಸ ಎಷ್ಟು ಹೇಳುತ್ತೆ ಅಲ್ಲಿ ಆತ್ಮವಿಶ್ವಾಸ ಬೇಕಲ್ಲ. ನಾನು ಹೇಳ್ತಾ ಇದ್ದೆ ನಾನು ಊರೇ ಗೆಲ್ತೀನಿ ಅಂತ ಹೇಳಪ್ಪ ನಾನು. ಈಗ ನೋಡಿ, ಈಗ ಈಗ ನೀವು ಏನು ಇವನ್ ನಿಮ್ಮ ಟೈಮ್ಸ್ ನಾವು ಸಮೀಕ್ಷೆ ಕೊಡ್ತಾ ಇದ್ದಾರೆ, 15 ದಿನಗಳಿಂದ ಈಚೆ ಅವರು ದೇವೇಗೌಡನ ತಗೊಂಡೋಗಿ ದೆಹಲಿ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಅವರೇ ಅಲ್ಲಿ ಬರ್ತಾ ಇರ್ತಕ್ಕಂಥ ವರದಿಗಳು ಮತ್ತೊಂದು ಎಲ್ಲ, ಇವ್ರು ಹೋಗಿರೋ ದೆಹಲಿಗೆ ಎಲ್ಲ ಪ್ರಶ್ನೆ, ಇವ್ರು ಹೋಗೋ ಪ್ರಶ್ನೆ ಅಲ್ಲ, ಬರ್ತಾ ಇರ್ತಕ್ಕಂಥ ವರದಿಗಳು BJP ಮತ್ತು ಕಾಂಗ್ರೆಸ್ಗೆ ಪರ್ಯಾಯ ಏನು ಅನ್ನೋ ವಿಚಾರ ಬಂದಂತಹ ಅಲ್ಲ. ನೀವು ನಾನು ಕೇಳ್ತಾ ಬರ್ತಾ ಇಲ್ಲ ಪ್ರಶ್ನೆ. ರಮೇಶ್ ಬಾಬು ಅವರೇ, JDS ನೀವು ಬಿಡಿ ಸಿ ವೋಟ್ರು ಮತ್ತೊಂದು ಸಮೀಕ್ಷೆಗಳನ್ನು ನೀವು ನಂಬ್ತಾ ಇಲ್ವಾ ಅಥವಾ ನಿಮ್ಗೆ ಅದನ್ನು ತಿರಸ್ಕರಣ ಮಾಡ್ತಾ ಇಲ್ಲ, ಅದು ನಿಮ್ಮದೇ ಆದಂತ ಒಂದು ಆಂತರಿಕ ಸಮೀಕ್ಷೆ ಪ್ರಕಾರ ನಾವು ಇಷ್ಟು ಗೆಲ್ಲಬಹುದು ಕರ್ನಾಟಕದಲ್ಲಿ? ಬಾಬು JDS ನಂಬೋದು ಬಿಡೋದು ಪ್ರಶ್ನೆ ಅಲ್ಲ, ಜನನೇ ನಂಬ್ತಾ ಇಲ್ಲ. ಆ ಪ್ರಶ್ನೆ ಇದ್ದಾಗ ನಾನೇ ಅವ್ರಿಗೆ ಉತ್ತರ ಕೊಡಕ್ಕೆ ಹೋಗ್ಲಿ, ಪ್ರಶ್ನೆ ಇಲ್ಲ ಸರ್. ನಾನು 28 ಕ್ಲೇಮ್ ಮಾಡ್ತೀನಿ ಸರ್, ನಾನು 28 ಗೆಲ್ತೀರಿ ಅಂತ ಹೇಳಿದ್ನಲ್ಲ, 28 ಗೆಲ್ತೀರಿ ಅಂತ. ಯಾವ ಎವ್ರಿ ರೈಟ್ ಟು ಸೇ ದಟ್? ನೋ ಇಸ್ ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್, ಟೆಲ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. 28 ಗೆಲ್ತಾರೆ ಅಂತ ಬಿಡಿ, ನಮ್ಮ ಆತ್ಮವಿಶ್ವಾಸ ನಮಗೆ ಇರಬೇಕು. 28 ಗೆಲ್ದಲ್ಲಿ ನಾನು 2 ಗೆಲ್ತೀನಿ ಅಂತ ಹೇಳಕ್ಕೆ ಪಾಪ ಆಯ್ ಪಾರ್ಟಿ ಗತಿ ಏನು ಅವರದು? ನೀವು ಎಲ್ಲ ಅವರನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಸರ್, ರಾಜಕೀಯ ಪಕ್ಷಕ್ಕೆ ಆತ್ಮವಿಶ್ವಾಸ ಇರಬೇಕು. ಎಸ್ ರಮೇಶ್ ಬಾಬು ಅವರೇ, ಪ್ರಶ್ನೆನೇ ಇಲ್ಲ. ಒಂದು ನಿಮಿಷ, ನನ್ನ ಜೊತೆಗೆ ಕಾಂಗ್ರೆಸ್ ನ ಹಿರಿಯ ನಾಯಕರಾದ ಡಾಕ್ಟರ್ ಎಲ್ಲನ ಮಂತ ಹೇದರಾಗಿ BJP ವಿಧಾನ ಪರಿಷತ್ ಡಾಕ್ಟರ್ ಅಶ್ವತ್ ನಾರಾಯಣ ಇದ್ದಾರೆ, ಇಬ್ಬರು ಕಾರ್ಯಕ್ರಮ ಸ್ವಾಗತ. ಹಾಗೆ ನಾನು ಹನುಮಂತ ನಿಮ್ಮನ್ನು ಕೇಳ್ತೀನಿ, ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ ಸಿ ವೋಟರ್ ಅಡಸನ್ ಸಮೀಕ್ಷೆಗಿಂತ ಒಂದು ಸ್ಥಾನ ಹೆಚ್ಚಿಗೆ ಪಡೀತದೆ, 14 ಸ್ಥಾನ ನಿಮ್ಮ ಪಕ್ಷಕ್ಕೆ ಬರ್ತಾ ಇದೆ. ಇದು ನಿಮ್ಮ ನಿರೀಕ್ಷೆಗೆ ತಕ್ಕಷ್ಟ ಅಥವಾ ಏನು ನಿಮ್ಮ ನಿರೀಕ್ಷೆ ಮೀರಿದ್ದ
अथवा निम्न प्रकार नहीं इपत् स्थान ऐद तोर्ती कांग्रेस हईकमांड के अंत भरोसे मतुग्री नमेंगे बंदे बरते जंगाफल उड़ील नमदू अंत ऐन खंड समीक्षेगी सीट कांग्रेस बरते कर्नाटक वो निज दिस इज अ वेरी अर्ली सर्वे आगे इन्नू वंदुवरे तिंगलु एरडु तिंगलु चुनावणे इदे कळेद एरडु वारगळल्लि आगुव बदलावणेगळु बहळ इदे कडमे आगबहुदु जास्ति आगबहुदु ओंदु कडे एरडनेदु सीट यारु अंत यारिगे कर्नाटकद मट्ट इन्नु क्यांडिडेट यारु अन्नोदु कूड नावु तीर्मान माडिल्ल आमेले विरोध पक्षगळल्लि यारु क्यांडिडेट अंत कायता इल्ल आमेले जे डी एस नवरु सोल्सक्के एष्टु क्यांडिडेट आग्तारे गेल्सक्के एष्टु क्यांडिडेट आग्तारे अदु तीर्मान आगिल्ल समीक्षे समीक्षे सीट खंड हनुमंत वालिड पॉइंट समीक्षे इन कैंडिडेट यार पक्षदारे अंत तीर्मान आगेदार बहुत आ कैंडिडेट यार नम वैरी यार गोतल समीक्षे उल्टा पलटा आगब कांग्रेस आगो साध्यते यदे समीक्षे कूड़ा 100% आन दि डाट इतने अंतिक बट समीक्षे केस ऐन यहाँ ट्रेंड है बे नमु सुड़ब एक्साक्टली आ ट्रेंड नोड़ता हादसा बहुश सद्य के इवतु टाइम्स ना समीक्षे प्रकार एन डी ए कड़े स्वल्प हेचुलावे अंत का बट नन के रमेश बाबूवर हेल्ता कॉन्फिडेंस विचार हनुमंतय्यनवरु नावु हेच्चिगे गेल्तीवि हेल्ता दिस इस द ब्यूटिफुल क्वालिटी आफ् अवर् पॉलिटिशियन्स अंत अन्कोळ्तीनि यावुदे संदर्भदल्लू कॉन्फिडेंस कळकळोदिल्ल समीक्षे बंदु जे डी एस वाश् औट् आगुत्ते अंतंद्रू कूड देवेगौडरु धृतिगेडोदिल्ल अवरु डेल्लिगे होगि तृतीय रंग कट्टलिक्के ट्रै माडे माड्तारे बट द मोस्ट इंपार्टेंट थिंग इस नीवु हेळिद्रि 3 रिंद 2 क्के बंदिदे जे डी एस अंत हेळि कांग्रेस्गे ओंदु जास्ति आगिदे कळेद समीक्षेगू ई समीक्षेगू होल्सिद्रे जे डी एस कळकोंड स्थानान कांग्रेस पडेकोळ्ता इदेया ಹಾಗಿದ್ರೆ ಅದು ಯಾವ ಕಾನ್ಸ್ಟಿಟ್ಯೂಯನ್ಸಿ ಅಂತ ಇಫ್ ಯು ಹ್ಯಾವ್ ಟು ಗೋ ಇಂಟು ಸ್ಪೆಸಿಫಿಕ್ಸ್ ಜೆ ಡಿ ಎಸ್ಗೆ ಬರಬಹುದು ಅಂತ ಅಂದ್ಕೊಂಡಿದ್ದ 3 ಕ್ಷೇತ್ರಗಳು ಯಾವುದು ಅಂತ ನೋಡಬೇಕಾಗತ್ತೆ ಈಗ ಬರುತ್ತೆ ಅಂತ ಅಂದ್ಕೊಂಡಿರೋ 2 ಕ್ಷೇತ್ರಗಳು ಯಾವುದು ಅಂತ ನೋಡಬೇಕಾಗತ್ತೆ ಸೋ 3 ರಲ್ಲಿ ಕಳ್ಕೊಳ್ಳೋದಾದ್ರೆ ಯಾವುದನ್ನ ಕಳ್ಕೊಳ್ಳೋದು ಬಟ್ ನನಗೆ ಇಂಟ್ರೆಸ್ಟಿಂಗ್ ಆಮ್ ಆದ್ಮಿ ಎಲ್ಲಿ ಗೆಲ್ಲುತ್ತೆ ಅನ್ನೋದು ಗೊತ್ತಾಗ್ತಲ್ಲ ಬಹುತೇಕ ಅದು ಕೂಡ ಇಂಟ್ರೆಸ್ಟಿಂಗ್ ಆಮ್ ಆದ್ಮಿ ಕ್ಯಾನಾಟ್ ಬಿ ಎನಿವೇರ್ ಔಟ್ ಸೈಡ್ ಬೆಂಗಳೂರು ಹೌದಾ ಅಂತ ನಾವು ಅಂತ ಅಂದ್ಕೊಂಡಿದ್ವಿ ಮೀನ್ ಸೆಂಟ್ರಲ್ ಇಟ್ಸ್ ಜನರಲ್ ಪರ್ಸೆಪ್ಷನ್ ಬೆಂಗಳೂರಿನಲ್ಲಿ ಬಟ್ ಬೆಂಗಳೂರಿನಲ್ಲಿ ಏನೋ ಸಮೀಕ್ಷೆಗಳ ಬಗ್ಗೆ ಸಮೀಕ್ಷೆಗಳ ನಿಖರತೆ ಬಗ್ಗೆ ಎತ್ತಿದ ಪ್ರಶ್ನೆ ವ್ಯಾಲಿಡ್ ಅಂತ ಅನ್ಸೋದು ಈ ತರದ ಏನೋ ಒಂದು ಸರ್ಪ್ರೈಸ್ ಎಲಿಮೆಂಟ್ ನಮಗೆ ಬಂದಾಗ ಆಪ್ಗೆ ಎಲ್ಲಿ ನೆಲೆ ಇದೆ ಖಂಡಿತ ಅಂತ ಬೆಂಗಳೂರಿನಲ್ಲಿ ಬೆಂಗಳೂರಿನಂತ ಏನೋ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಬೇರೂರ್ಲಿಕ್ಕೆ ಬೇರೆ ಬಿಡಲಿಕ್ಕೆ ಸಾಧ್ಯನಾ ಆಮ್ ಆದ್ಮಿ ಪಕ್ಷಕ್ಕೆ ಅನ್ನೋ ಪ್ರಶ್ನೆಗಳು ಹೇಳ್ತವೆ ಬಟ್ ಟ್ರೆಂಡ್ ಈಸ್ ವೆರಿ ಕ್ಲಿಯರ್ ರೈಟಿಂಗ್ ಈಸ್ ಆನ್ ದಿ ವಾಲ್ ಅಂತ ನಾವು ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ ಆ ಗೋಡೆ ಬರಹ ಕಾಂಗ್ರೆಸ್ಗೆ ಕಾಣುತ್ತೆ ಅಂತ ನಾನು ಅನ್ಕೊಂಡೆ ಖಂಡಿತ ಖಂಡಿತ ಚರ್ಚೆ ಮಾಡ್ತೀನಿ ಅಶೋತ್ ನಾರಾಯಣ ಕೂಡ ಚರ್ಚೆ ಮಾಡ್ತೀನಿ ಯಾಕಂತಂದ್ರೆ ಅಶೋತ್ ನಾರಾಯಣ ಅವರ ಪಕ್ಷಕ್ಕೆ ಕಳೆದ ಬಾರಿ 12 ಸ್ಥಾನಗಳು ಲಭಿದ್ದು ಈ ಬಾರಿ ಅದು 11 ಕ್ಕೆ ಅಂದ್ರೆ ಒಂದು ಸ್ಥಾನ ಕಳ್ಕೊಳ್ತಾ ಇದೆ ಅದು ಎಲ್ಲಿ ಆದ್ರೆ 11 ಸ್ಥಾನಗಳು ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆ ಮೈನಸ್ ಯಾಕಂದ್ರೆ 19 ಸ್ಥಾನ ಗೆದ್ದಿದ್ರು ಈ ಬಾರಿ ಮೋದಿ ಅಲೆ ಇದೆ ಯಡಿಯೂರಪ್ಪ ಬಂದಿದ್ದಾರೆ ಪಕ್ಷದಲ್ಲಿ ಸಂಘಟನೆ ಜೋರಾಗಿದೆ ಆದರೂ ಕೂಡ 11 ಕ್ಕೆ ಬರ್ತಾ ಇದೆ ಆದ್ರೆ ಮೋದಿ ಅಲೆ ನಡೀತಾ ಇದೆಯಾ ಅನ್ನುವಂತದ್ದು ಅಥವಾ ನಡೀತಾ ಇಲ್ಲ ಅನ್ನುವಂತದ್ದು ಅಶೋತ್ ನಾರಾಯಣ ಉತ್ತರ ಕೊಡ್ತಾರೆ ಅದಕ್ಕೆ ಇಟ್ಕೊಳ್ಳೋಣ